ಪ್ರಥಮದಲ್ಲಿ ಒಂದು ವಿಷಯ ಪಾಲು ಮಾಡಿ ಇಟ್ಟಿದ್ದೇವೆ ನಾವು. ಆ ಕಲಾವಿದರು ಬಂದಿದ್ದೇವೆ ವಿಷಯ ಬರೀ ಮಾತಾಡುವ ಆಗ್ತದ. ಏನಾರೆ ಹಾಲ ಮತದೊಳಗೆ ಪ್ರಶ್ನೆಗಳನ್ನು ಮಾಡಿ ಅಂತಕ್ಕಂತ ಹೇಳಿದ ಕಾಲಕ್ಕೆ ನಮ್ಮ ಸರದೋಡಿ ಹಾಡುವಂತ ಕಲಾವಿದರು ಶಿವರಾಯ ಮಾಸ್ತರು ಹಾಲ ಮತದೊಳಗೆ ಮೂಲ ವಿಷಯಗಳನ್ನು ಒಂದು ಪ್ರಶ್ನೆ ಕೇಳ್ಯಾರ. ಕೇಳೋಕ್ಕಿಂತ ಮೊದಲು ಯಾನ್ ಹೇಳಿದ್ರಪ್ಪ ಅಂತ ಕೇಳಿದ್ರನ ಚಟ್ಟಪ್ಪ ಮಾರಯ್ಯಂದ್ರ ಆ ಹಾಲ ಮತದ ಅವಶಿಸ್ತರು ಅವಶಿಸ್ತರು ನಾವೀಗ ಪರಮಾತ್ಮನ ಸೇವಾ ಮಾಡ್ಕೊತ್ ಬಂದು ಕೂಡಿದೀವಿ ಅಂತಕ್ಕಂತ ಮಾತನ್ನ ಹೇಳ್ಯಾರ. ನಾವೇನಟ್ಟ ದೊಡ್ಡ ಕಲಾವಿದ್ರ ಅಲ್ಲ ಅಂತಕ್ಕಂತ ಮಾತನ್ನ ತಾವು ಸಣ್ಣ ಸ್ಥಾನ ತಗೊಂಡು ನಮಗ್ ದೊಡ್ಡ ಚಾದ ಕೊಟ್ಟಾರ. ಹಾಲುಗಡ್ದಾಗ ಸರ್ ಪೂರ ಚಂಡ್ಯಾಗ ಹಂಗೇನಿಲ್ಲ. ಹೆಂಗ ಹೆಂಗ ನಮ್ಮ ಹಾಲು ಮತದೊಳಗೆ ಹಿಂದ ನಮ್ಮ ಅಪ್ಪನ ತಲೆ ಹಿಡಿದ್ರೆ ಹೆಂಗೈತಿ ಅಪ್ಪನ ತಲೆ ಹಿಡ್ಕೊಂಡು ಹೆಂಗ ಮಾಳಿಂಗರಾಗಿ ನಾಲ್ಕು ಮಂದಿ ಮಕ್ಕಳು ಯಾರ್ಯಾರು ಹಿರಿ ಮಗ ರೆಬ್ರ ಬೀರ ಮುತ್ಯ ಕಾಲಾಳ ಕಣ್ಣು ಮುತ್ಯ ಅಮೃತ ಕೈ ಸೋಮುತ್ಯ ನಾಲ್ಕು ಮಂದಿ ಮಕ್ಕಳಿಗೆ ನಮ್ಮ ಅಪ್ಪ ಮಾಳಿಂಗರಾಯ ಚಾದ ಕೊಟ್ಟಿಲ್ಕರೆ ಲಿಂಗೈತ್ರ ಸಮಾಜದೊಳಗೆ ಹನ್ನೊಟ್ಟಿ ಎಂಕಣ್ಣಗೌಡರು ಮಡದಿ ಶಿವಲಿಂಗಮ್ಮನ ಪುಣ್ಯ ಗರ್ಭದಲ್ಲಿ ಬುಳ್ಳಾಡಿಸಿದ್ದು ಹುಟ್ಟೆ ಸಾಕದ ಮಗ ತಳೆ ಚಾದ ಕೊಟ್ಟು ಇನ್ನಾದ್ರೂ ಸೂರ್ಯಚಂದ್ರವರಿಗೆ ನೆಲವಂದ ಗಂಗಾರವರಿಗೆ ಉಳ್ಳಂಡ ಸಿದ್ದರ ಜಗ್ಗ ಬಂದ ಮಾಳಿಗರೇನ ಪಾಲಿಕೆ ಕೂಡಲಾರದ ಪಾಲಿಕೆ ಹೇಳುವುದಿಲ್ಲ ಅಂತೇಳಿ ಚಾದು ಕೊಟ್ಟ. ಹೌದ ಹಳ್ಳಕ್ಕ ಪಾಲಿಕೆ ಭೇಟಿಗೆ ಮುಳ್ಳಾಡ ಸಿದ್ದರ ಜಗ್ಗ ಬಂದ ಮಾಳಿಗರಲ್ಲಿ ಪಾಲಿಕೆ ಕೂಡತಾನ. ಹಂಗ ನಮ್ಮಪ್ಪ ಮಾಳಿಂಗರಾಯ ಇನ್ನೊಂದು ಸಮಾಜದವರಿಗೆ ಎತ್ತಿ ಹಿಡ್ದಾನ ಎತ್ತು ಚಾದು ಕೊಟ್ಟಾನ. ಆದ್ರೂ ಸೈತೆಗೆ ಅವನ ರಗತ ನಮ್ಮ ಮೇ ಒಳಗೆ ಹೈತಂದ್ರ ಮಾಸ್ತರ ನಾವು ಬೆಕ್ಕದಟ್ಟ ಹಾಲು ಮತದವರು ಇದ್ದಿರ್ಬೇಕು. ಆದ್ರೂ ಸೈತಿಗೆ ನಮ್ಮ ಹಾಲು ಮತದೊಳಗೆ ಯಾನ ಹಾಡೋರದಿರಲಿ ಸುಳಿ ಶಿವರಾಯ ಮಾಸ್ತರ್ ಆಗಲಿ ವೆಂಕಟೇಶ್ವರ ಸಿರಸೇಲಣ್ಣವರಾಗಲಿ ವೆಂಕಟೇಶ್ವರ ಬೈಬಣ್ಣವರಾಗಲಿ ಲಮ್ಮನಟ್ಟಿ ತುಕಾರಮ್ಮಣ್ಣವರಾಗಲಿ ಜಾಕಿರಣ್ಣವರಾಗಲಿ ಇನ್ನೊಂದು ಧರ್ಮದವರು ಯಾನ ನಮ್ಮ ಹಾಲು ಮತ ಎತ್ತಿ ಬೆಳೆಸ್ತಿರಲ್ಲ ಅದು ನಮಗೆ ಹೆಮ್ಮೆ ಅದ. ನಮ್ಗಿಂತಲೂ ನೀವೇ ದೊಡ್ಡವ್ರ ಅಂತೇಳಿ ಸಭಾದೊಳಗೆ ಕೈ ಎತ್ತಿ ಹೇಳ್ತೀನಿ ಮತ್ತೆ. ಹೌದು ಯಾಕ ಅಭಿಮಾನ ಸೋಡ ಮುಕ್ತಿ ರೋಗ್ರ ಅಂತ. ಹೌದು 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 ಇರ್ಲಿ. ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಹಾಲು ಮತ ನೀವು ಎತ್ತಿ ಬೆಳೆಸ್ತೀರಿಪ್ಪ ಅಂದ್ರ ನಮಗ ಬಹಳ ಸಂತೋಷ. ಆದ್ರೂ ಸೈತಿಗೆ ಸಿದ್ದಟ್ಟಿಗೆ ಒಳಗ ಯಾವ ನಮ್ಮದ ಪರಮದೇವರ ಮ್ಯಾಳ ಪರಮದೇವರ ವಿಷಯ ಅಗ್ದಿ ಬಹಳ ಚಂದ ಕೇಳ್ಯಾರ. ನಮಗ ಸಿಗಲಾಗ್ಯದ ಮಾಳಿಂಗರಾಯನ ಚರಿತ್ರೂ ಬೆಳಕೊತ್ ಬಂದದ ಬೀರಾಣ ದೇವರ ಚರಿತ್ರೂ ಬೆಳಕೊತ್ ಬಂದದ ಅಣ್ಣನ ಗುರು ಬಣ್ಣದ ಹರಳಿ ಬಹಳ ಭರಮ ದೇವರ ತಮ್ಮನ ಗುರು ಲಿಂಗ ಬೀರಾಣ ದೇವರ ಅದಕ್ಕ ಬೀರಾಣ ದೇವರ ಮಾಳಿಂಗರಾಯನ ಚರಿತ್ರೆ ಬೆಳಕೊತ್ ಬಂದದ ಪರಮದೇವರ ಚರಿತ್ರ ಒಂದ ನಿಮಾದಾಗ ಬಂದು ಅಲ್ಲಿ ಮಟ್ಟ ಆಗ್ಯದ ಅಲ್ಲಿಗೆ ಸ್ಟಾಪ್ ಆಗ್ಯದ ಎಲ್ಲಿಗೆ ಸ್ಟಾಪ್ ಆಗ್ಯದ ಅಂತ ಕೇಳಿದ್ರನ್ನ ಕಳಿ ನಾರಾಯಣ ಗೌಡ ಕಾಶಿ ಕ್ಷೇತ್ರಕ್ಕೆ ಹೋಗುವ ವೇಳಾಗ ಪರಮಾತ್ಮನ ಸೇವಾ ಒಪ್ಪಿಸಿ ಕಾಶಿ ಕ್ಷೇತ್ರಕ್ಕೆ ಹೋದ ಮೂರು ಮಾತ ತಂದ ಸೇವಾ ಬಿಡಿಸದ ಮುಂದ ಬೀರಾಣ ದೇವರ ಹುಟ್ಟಿ ಬಂದಿರುತ್ತಲೇ ಪರಮದೇವರ ವಿಕಾಸ ಅಲ್ಲಿ ಕಟ್ಟಾಗೈತಿ. ಮುಂದ ಮಿರುಗಿ ಮಾತಾಳೆ ಒಳಗೆ ಚಕ್ರಾಯನ ಹಿಡ್ಕೊಂಡು ಪರಮದೇವರ ಕೀರ್ತಿ ಬೆಳೆದಾದ ಅವಾಗ ಒಂದೇ ಬೆಳೆದಾಗ ಹಿಂದಿನ ತಪ್ಪದಾಗ ಪರಮದೇವರು ಎಲ್ಲಿ ಇದ್ದ ಏನು ಮಾಡ್ತಿದ್ದ ಅಟೋತನ ಪರಮದೇವರು ಎಲ್ಲಿದ್ದ ಸದ್ಯ ಪರಮದೇವರ ಯಾ ಜಾಗದೊಳಗ ಲಿಂಗೈಕ ಆದ ಅಂತಕ್ಕಂತ ಮಾತನ್ನು ಕೇಳ ಹಸನ ಕೇಳ ವಿಷಯ ಬಹಳ ಸಂತೋಷ. ಯಾಕ ಸಿದ್ದಟ್ಟಿಗೆ ಒಳಗೆ ಕೇಳು ಮೇಳಬೇಕು ಅದಕ್ಕೆ ಹೇಳ ಕುತ್ತ ಸಿದ್ಧದ ಪುಣ್ಯಾತ್ಮರೆ ಹಾಡು ಹಾಡು ಕೇಳಿದ್ರೆ ಹೇಳೋದು ಬಹಳ ಚಂದ ಕೇಳ್ಯಾರ ಹಾಲು ಮತದೊಳಗ ಸಂತೋಷ. ಯಾವ ಕಳೆ ನಾರಾಯಣ ಗೌಡ ನಿಂದೆ ಮಾತಾಡಿದ್ರೂ ಮಾತ ಮನಸ್ಸಿ ಎತ್ತಿ ಸೂರಾಮ ದೇವಿಗೆ ಬಂದ ಹೇಳ್ದ ಶ್ಯಾಮ ಜಳಕ ಮಾಡಿ ನೇಮ ನಿಷ್ಠಿ ಮಾಡಿ ಬಣ್ಣಾನೆ ಬಗ್ಗೆ ದೊಡ್ಡ ಸಣ್ಣ ಸರ ದೊಡ್ಡ ಬಾಚಿ ಬೇತರ ತೆಗೆದ ಶೀಳಿ ಕುಂಕುಮ ತುಂಬಿ ಕಂಚಂಬ ಕಳಸ ತುಂಬಿ ಕೈಲಾಸ ಮಂದಿರಕ್ಕೆ ಹೋಗಿ ಶಿವನ ಗುಡ್ಡ ವಾದ ಮಾಡಿ ಶಿವರಾಮ ದೇವಿ ವೀರ ಸೂರ ಭೀರ ಮಗನ ಪಡ್ಕೊಂಡು ಬಂದಳು. ಬೆಂಕಿ ಹಾಕಿದ್ರೆ ಸುಡಲಿಲ್ಲ ನೀರ ಹಾಕಿದ್ರೆ ಮುಡುಗಲಿಲ್ಲ ದೇವ ತೈತ್ರ ಕೂಡ ವಿತ್ತ
ಯಾರಾದರೂ ಬೀರಪ್ಪ ಸೈಲಿಲ್ಲ ಹಾಕ ಮರ್ತ್ ಲೋಕದೊಳಗ ಮಳ್ಳಿ ಹಿಂಡಿನೊಳಗ ಮದಮಗಾಗಿ ಮೆರುವಂತ ಮಗನ ಪಡಕೊಂಡು ಬಂದಳು ಸೂರಾಮದೇವಿ ಅಲ್ಲಿ ದಿಂದ ಪರಮದೇವರ ವ್ಯತ್ಯಾಸ ನಡು ಕಟ್ಟಾಗೈತಿ ಅಟೋತನ ಪರಮದೇವರು ಎಲ್ಲಿದ್ದ ಅಂತಕಂತ ಮಾತನ್ನ ಕೇಳ್ಯಾರ ಹೌದು 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 ಪರಮದೇವರ ಇದು ಮೊದಲು ಪ್ರಪಂಚ ಮಾಡ್ದ ಮಾಡಿದ್ರೂಪ್ಪನೇ ಪರಮಾತ್ಮ ಯಾನ ಕೇಳದಪ್ಪ ಅಂತ ಕೇಳಿದನ್ನ ಪರಮಾತ್ಮ ಸವಿಲಾರದಂತ ಮಗನು ಕೊಟ್ಟೆ ಮರ್ತ್ ಲೋಕದೊಳಗ ಕೀರ್ತಿನ ಉಳಿಸದಿ ಪ್ರಪಂಚ ಇಲ್ಲಿ ತಾನ ಮಾಡ್ದ ಪ್ರಪಂಚ ಪರಮಾರ್ಥ ಕಡೆ ಹೋಗಿದು ಮನ್ ಯಾವ ಈ ಮನುಷ್ಯ ಜನ್ಮ ಕಳೆದು ಇದರನ್ನ ಮಂತ್ರ ಪಿಂಡ ಮಾಡ್ಕೋಬೇಕಾದ್ರೆ ಇದಕ್ಕೆ ಗುರುನಾಥನ ನಾಮಸ್ಮರಣೆ ಬೇಕು 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 ಇದಕ್ಕೆ ಮರ್ತ್ ಲೋಕದೊಳಗ ನನಗ ಆಜ್ಞೆ ಮಾಡು ಪರಮಾತ್ಮ ಅಂದ ಕಾಲಕ್ಕೆ ಪರಮೇಶ್ವರ ಹೇಳ್ದ ಪರಮಾತ್ಮನ ಸೇವಾದೊಳಗ ಕಾಲ ಕಾಲದ ಪ್ರಪಂಚ ಮಾಡಿ ಮಾಡಿ ಹೆಂಡ್ರು ಮಕ್ಕಳು ಈ ಸಂಸಾರ ಚಂದಾಟದೊಳಗ ಬಿದ್ದು ಸೇವಾ ಮಾಡ್ಕೊತ ಪುತ್ರ ನಿನ್ನ ಕೀರ್ತಿ ಮರ್ತಿ ಲೋಕದೊಳಗ ಬೆಳೆಯಂಗಿಲ್ಲ ಯಾವ ಎಣಕಿ ಎಡಗಾಲ ಭೂಮಿ ಒಳಗ ಹೋಗಿ ತಪ ಮಾಡು ಎತ್ತು ವರ್ಷ ಮಾಡು ಮೂರ ಪಟ್ಟ ತಪ ಮಾಡು ಹೌದು ಸವಿಲಾರದಂತ ಶಿಶುಮಗ ನಿನಗೆ ಭೆಟ್ಟಿ ಆತಾನಂತೇಳಿ ಪರಮೇಶ್ವರ ಆಜ್ಞೆ ಮಾಡಿದ ಕಾಲಕ್ಕ ಎಣಕಿ ಎಡಗಾಲ ಭೂಮಿ ಒಳಗ ಪರಮದೇವರು ತಪ ಮಾಡದ ಎಷ್ಟು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಅಲ್ಲದೇನೆ 36 ವರ್ಷ ತಪ ಮಾಡದ ಮೂರು ಪಟ್ಟು ತಪ ಮಾಡ ತಪ ಮಾಡಿ ಜಾತ ಜೋತಿ ಜಕ್ಕಪ್ಪ ಮಾಡಪ್ಪ ಹನ್ನೆರಡು ಇಪ್ಪತ್ನಾಲ್ಕು ಸಾವಿರ ದಂಡ ಒಟ್ಟಿ ವಾಲಗ ಶಿವಾಸ್ಥಾನ ತಗೊಂಡು ಈ ಭಂಡಾರ ಕೋಟಿ ಕಳ್ಳರ ಕೌಟಿ ದಂಡ ಎಲ್ಲಿ ಹೋಗಿತ್ತಪ್ಪ ಅಂತ ಕೇಳಿದ್ರನ್ನ ಮೂಡಲ ಮುಪ್ಪಿನೊಳಗ ಮಸ್ಕಿ ಹಾಕದ ಕಾಲಕ್ಕೆ ಮಂಗಳವೇಡ ಹಾಳ ತೇಗಲದೊಳಗ ಅಡಿಗೆ ಕುಂತಿದ್ದು ಜಾತ ಜೋತಿ ಜಕ್ಕಪ್ಪ ಮಾಳಪ್ಪ ಹನ್ನೆರಡು ಇಪ್ಪತ್ನಾಲ್ಕು ಸಾವಿರ ದಂಡ ತಗೊಂಡು ಮಿರುಗಿ ಮಾತಾಳಿ ಮುಂದೆ ಹಳಿ ದಾಟು ಹೇಳಾಗ ಚಕ್ರಾಯನ ಚೇಜಿಗೆ ಪರಮದೇವರು ಬಂದು ಚೆಪ್ಪು ಹೊಡೆದ ಏಳು ಪಾತಾಳದೊಳಗ ಗುರು ಶಿಷ್ಯರ ಕೂಡಿ ಮಾತಕತಿ ರಾಜ ಮಾತ ರಾಯರ ಕತಿ ನಡೆದು ಅವಾಗ ಚಕ್ರಾಯ ಗುರುವಿಗೆ ವಚನ ಪಟ್ಟ ಏನು ಪಟ್ಟ ಯಪ್ಪ ತಂದೆ ಭಾಷೆ ಮುಟ್ಟಿಸಿ ಬರುತ್ತ ನಾನು ನಿನ್ನ ದಯಾ ನಮ್ಮ ಮ್ಯಾಲಿರ್ದು ತಂದಿಗೆ ವಚನ ಕೊಟ್ಟಿದೆವು ಹುಟ್ಟಿ 25 ವರ್ಷ ತುಂಬುರೊಳಗ 1100 ಬ್ಯಾಡ್ರ ಚಂಡ ಕಡದ ರುದ್ರಗಟ್ಟೆ ಕಟ್ಟೆ ಸಿದ್ದಟ್ಟಿಗೆ ನಡೆಸ್ತೇವೆ ಅಂತೇಳಿ ವಚನ ಕೊಟ್ಟಿದೆವು ಆ ವಚನಕ್ಕೆ ನೀ ಸಾಕಿರಾಗಬೇಕಂತೇಳಿ ಗುರುವಿನ ಕೈಲಿ ಆಜ್ಞಾ ಪಡ್ಕೊಂಡು ಚಕ್ರಾಯ 1100 ಬ್ಯಾಡ್ ಅಂತಂದ್ರೆ ಎಲ್ಲಾ ಕತೆ ನಿಮಗೆ ಗೊತ್ತದ ಎಲ್ಲಿ ಬೀರಣ ಪರಮದೇವರು ಎಲ್ಲಿ ಅಳ ಕಳೆದಂತೆ ಕೇಳಿದ್ರನ್ನ ಅಟೋತನ ಎಲ್ಲಿ ಕಳೆದಂತೆ ಕೇಳಿದ್ರನ್ನ ಎಣಕಿ ಎಡಗಾಲ ಭೂಮಿ ಒಳಗ ನಮ್ಮ ಹಿರಿಯರು ಹೇಳದು ಯಾವ ತಪ ಮಾಡ್ಯಾನ ಅಂತಕಂತ ಮಾತನ್ನ ಹೇಳ್ಯಾರ ಇನ್ನು ಪರಮದೇವರು ಎಲ್ಲಿ ಕಂತಿ ಕಳೆದ ಅಂತಕಂತ ಮಾತು ಕೇಳಿದ್ರೆ ನೀವು ಸದ್ಯ ಎಣಕಿ ಚಕ್ರಾಯನ ಮಠ ಮನೆ ಒಳಗ ಪರಮದೇವರ ಕಂತಿ ಕಳೆದಾನ ಅಂತಕಂತ ಮಾತು ನಮ್ಮ ಹಿರಿಯರು ಹೇಳದ ಪ್ರಕಾರ ಪುತ್ರ ಎಣಕಿ ಒಳಗ ಕಂತಿ ಕಳೆದಾನ ಅದಕ್ಕೆ ನಮಗ ಹಿರಿಯರು ಹೇಳದ ಪ್ರಕಾರ ಈ ಪ್ರಕಾರ ಉತ್ತರ ಐತಿ ಇದ್ರ ಬಿಟ್ಟು ಯಾಕಂತ ಕೇಳ್ರಿ ಹನ್ನೆರಡು ಪುರಾಣ ಹನ್ನೆರಡು ಅವರ ಪುರಾಣ ಕಡೆಯಲ್ಲಿ ಇದು ಸಿದ್ದಟ್ಟಿಗೆ ವಿಷಯ ಪುರಾಣ ಇದು ಸಿದ್ದಟ್ಟಿಗೆ ವಿಷಯದ ಆದ್ರೂ ಸೈದಿಗೆ ಸಂತೋಷ ಯಾಕಂತ ಕೇಳಿದ್ರಿ ಆ ಶಿವನಿಗೆ ಗ್ರಾಮದೊಳಗ ಮಟ್ಟೊಂದ್ ಮೇಲೆ ಇರ್ಬೇಕು ಬಹುತೇಕ ಅವರಿಗೆ ನಮಗ್ ಕಾರ್ಯಕ್ರಮ ಇದ್ದಕ್ಕ ಶಿವರಾಯ ಮಾಸ್ತರು ಮಾತಾಡ್ಲಾಕಿದ್ರು ಬಹಳ ದಿವಸ ಆಯ್ತಿದ್ದು ಮಾತ ಅಲ್ಲಿ ನಾವು ಹೆಸರು ಕೇಳಿದೆವು ಶಿವರಾಯ ಮಾಸ್ತರ್ ಕೂಡ ನಮ್ಮ ಕಾರ್ಯಕ್ರಮ ಆಗಿದ್ದಿಲ್ಲ ಹಳೆ ಕಲಾವಿದರದರ ಅವರು ಸಾವಿರಾರು ಶಿಶು ಮಕ್ಕಳು ಎಲ್ಲಿ ಬೇಕಾದಲ್ಲಿ ಅವ್ರಿಗೂ ಬೆಳ್ಳಿ ಹೆಪ್ಪದ ಸಾವಿರಾರು ಶಿಶು ಮಕ್ಕಳಿಗೆ ಗುರುಗಳಾಗ್ಯಾರ ಗುರುಗಳಾಗ್ಯಾರ ಅದಕ್ಕೆ ನಮಗೂ ಸಂತೋಷ ಇನ್ನ ಮಾಸ್ತರ್ಗೆ 10,000 ಪಗಾರ ಇದ್ರು ಸೈತಕ್ಕೆ ಅವನ ಕೈಯಾಗ ಕಂತ ಹುಡುಗರಿಗೆ ಒಂದು 4,000 ಪಗಾರ ಆಗಿರ್ತಾರ ಅದಕ್ಕ ನಮಗ 10,000 ಪಗಾರ ಇದ್ರು ಸೈತಕ್ಕೆ ನಮ್ಮ ಮುಂದೆ ಕಲ್ತವ್ರು ನೀವು 1,00,000 ಪಗಾರ ಆಗಿರಪ್ಪ ಅಂದ್ರೆ ನಮಗಿಂತಲೂ ಇದ್ರ ಬಿಟ್ಟು ಮತ್ತೆ ಯಾರು ಉತ್ತರ ಇದ್ರು ಜಂಡಮ್ಮರ ಹಿಂಗ ಉತ್ತರ ಐತೆ ಅಂತ ಹೇಳಿ ಜನಕ್ಕೆ ತಾಳಿ ಹೊಡೆಸಿದ್ರೆ ನಮಗೂ ಸಂತೋಷ ರಾಜಿ ಅದಕ್ಕೆ ಮತ್ತೆ ಬಹಳ ಸಂತೋಷ ಏನ ಶಿವರಾಯ ಮಾಸ್ತರು ಹಿಂಗೆ ತಮಗ್ ಎಷ್ಟು ತಿಳಿತದ ಕೇಳ್ಕೋತ ಹೋಗಲಿ ಜಟ್ಟಮ್ಮರ ನಿಮ್ಗೆ ಎಷ್ಟು ತಿಳಿತದ ಅಂತ ಹೇಳ್ಕೋತ ಹೋರಿ ಅಂತ ಸಭಾದವ್ರು ಹೇಳಿದ್ರೆ ನಮಗ್ ಎಷ್ಟು ಗುರುನಂದ್ ಎಲ್ಲಾನು ಹೇಳ್ತೇವೆ ಅಂತ ಹೇಳಿನಿಲ್ಲ ನಮಗ್ ಎಷ್ಟು ವಿಘ್ನೇಶ್ವರ ಬುದ್ಧಿ ಕೊಡ್ತಾನೆ ಅಷ್ಟು ಹೇಳ್ತೇವು
ಕಲ್ಲಕ್ಕ ಒಂದು ಕಡಬ ಕೊಟ್ಟರೆ ಮಲ್ಲಕ್ಕ ಒಂದು ದ್ವಾಸೆ ಕೊಡಬೇಕು ಅಂತ ಹೇಳಿ ನೇಮದ. ನೀವು ಒಂದು ಹಾಲು ಮತದೊಳಗ ಪ್ರಶ್ನೆ ಅವರಿಗೆ ಶಿವರಾಯ ಮಾಸ್ತರಿಗೆ ಕೇಳದಕ್ಕೆ ಅಂದ್ರೆ ಅಂದ್ರ ನಾವು ಕೇಳಕ್ ಚಾಲು ಮಾಡ್ತೇವೆ. ನಾವು ಒಂದು ಕೇಳ್ತೇವೆ ಅಂದ್ರೆ ಕೇಳ್ರಿ ಕೇಳ್ರಿ ಹೇಳು ಅಂತೀರ ಏರ್ಲಿ ಏರ್ಲಿ ಇರ್ಲಿ ಚಪ್ಪಳಿ ಮಾಡಿ ಕೇಳುದಾದ ಹೇಳ್ರಿ ಗಾಡಿ ಹೊಡಿಯತ್ತಲ್ಲ ಕೇಳಿರ್ತೇಳ ಅಪ್ಪಣಿ ಕೊಟ್ರ ಅಂದ್ರೆ ಬರ್ತದ ಬಾಯಿಲೆ ಅಂದ್ರೆ ಕೇಳಿಸಿಲ್ಲ ಚಪ್ಪಳಿ ಬರೋದ್ ಕೇಳಿಸ್ತದ ಇರ್ಲಿ. ಇಪ್ಪತ್ತೈದು ಇಪ್ಪತ್ತೆಂಟನೇ ವರ್ಷ ನಮ್ದು ಮ್ಯಾಳ್ರಿ ನಿಂಗ ಐತಲ್ಲಿಪ್ಪ ಇಪ್ಪತ್ತೆಂಟು ವರ್ಷ ಆಯ್ತು ನಮ್ದು ಮ್ಯಾಳ ಚಲೋ ಅದ. ಈ ಭಗವಂತನ ನಾಮ ಸ್ಮರಣೆ ಒಳಗ ನೀ ಕಾಲ ಕಳೆದಿರಿ ಕರೆ ಏನ ನಿನ್ನು ಹಕ್ಕ ತಿನ್ನು ಚಟ ಹೋಗಿಲ್ಲ ಪರಮಾತ್ಮನ ಸೇವಾದ ಸಭಾದವರು ಒಬ್ಬರೇ ಹೇಳಿ ಇಬ್ಬರೇ ಹೇಳಿ ಕೇಳ್ರಿತಂತಕ್ಕಂತ ಮಾತು ಹೇಳಿದ್ರ ಅದಾಯ್ತು ಅಂದ್ರೆ ಗಾಳಿ ಹೊಡೆದ್ರೆ ಇವ ಬೆಂದ ತಪ್ಪಡಿಸ್ತಾನೆ ಬೆಂದ ತಪ್ಪಡಿಸೋಲ್ಲಿ. ಇನ್ನ ನಮಗ್ ಗೊತ್ತಿಲ್ಲದ ವಿಷಯ ನಮಗ್ ಗೊತ್ತಿಲ್ಲ ನಮ್ಮ ಸರ್ಗೊಂದು ಮಾತು ಕೇಳೋನು ಏನ್ ಕೇಳ್ತೀರಿ ಸರ್ ಯಾರು ಕೇಳೋದಪ್ಪ ಅಂತ ಕೇಳಿದ್ರನ ಏನಪ್ಪ ನಮ್ಮ ಹಾಲು ಮತದೊಳಗ ನಮ್ಮ ಹಾಲು ಮತದ ಕೇಳ್ಯಾರ ಅಂದ್ರೆ ಅವ್ರಿಗೊಂದು ಹಾಲು ಮತದ ಕೇಳೋನು ಕೇಳ್ರಿ. ನಮ್ಮ ಹಾಲು ಮತದೊಳಗ ಕುದುರೆ ಜನ್ಮ ತಾಳ್ಯಾನ ಒಬ್ಬ ಸಿದ್ಧ ಒಬ್ಬ ಸಿದ್ಧ ಕುದುರೆ ಜನ್ಮ ತಾಳ್ಯಾನ ಕುದುರೆ ಜನ್ಮ ತಾಳ್ಯಾನ ಒಬ್ಬ ಸಿದ್ಧ ಅವ ಯಾರು ಆ ಕುದುರೆ ಹೆಸರು ಯಾರು ಅಂತ ನೋಡ್ರಿ ಪ್ರಶ್ನೆ. ಇನ್ನೊಮ್ಮೆ ರೆಕಾರ್ಡ್ ಮಾಡ್ಕೊಳ್ಳೋದ್ರ ಮಾಡ್ಕೋರಿ ಇಲ್ಲಾಂದ್ರ ಬರ್ಕೊಳ್ಳೋದ್ರ ಬರ್ಕೋರಿ ಅವ್ರು ಗೊತ್ತಕ್ ದೂರ್ ಕೂತಾರ ಅವ್ರು ಯಾರು ಇಲ್ಲಿಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತಾರ. ನಮ್ಮ ಹಾಲು ಮತದೊಳಗ ಒಬ್ಬ ಸಿದ್ಧ ಕುದುರೆ ಜನ್ಮ ತಾಳ್ಯಾನ ಆ ಚೇತಿ ಕುದುರೆ ಹೆಸರು ಯಾರು ಹೌದು ಹೌದ ಸಿದ್ಧನ ಹೆಸರು ಯಾರು ಕುದುರೆ ಹೆಸರು ಯಾರು ಹೇಳಿ. ಅದಕ್ಕ ಇದೊಂದು ಹಾಲು ಮತದೊಳಗಾದ ಇನ್ನು ಯಥಾ ಪ್ರಕಾರ ಒಂದು ಸತ್ಯ ಸುಂದರವಂತ ಜಾಲನ ಹಾಡಿ ಹಾಡಿ ಈಗ ಪರಮದೇವರದು ಮತ್ತ ಸೂರಾಮದೇವಿದು ಬೀರಾಣ ದೇವರ ಚರಿತ್ರೆ ಹತ್ಯಾದ. ಯಾವ ಕಳೆ ನಾರಾಯಣಗೌಡ ತಂಗಿ ಸೂರಾಮದೇವನ ಭರಮದೇವರಿಗೆ ಕೊಟ್ಟು ಲಕ್ಕಣ ಮಾಡ್ದ ಕಾಶಿ ಕ್ಷೇತ್ರಕ್ಕೆ ಹೋಗುವ ಹೇಳಾಗ ಪರಮದೇವರಿಗೆ ಪರಮಾತ್ಮನ ಸೇವಾ ಒಪ್ಪಿಸದ. ಆಲು ಸಮುದ್ರ ಕೀಲು ಸಮುದ್ರ ಸಪ್ಪಾಳ ಸಮುದ್ರ ಜಂಬು ಬೆಟ್ಟದ ಹೂಕಾಯಿ ತಂದ ಪರಮಾತ್ಮನ ಸೇವಾ ಮಾಡ್ದ. ಎಂತ ಸೇವಾ ಮಾಡದ ಭರಮದೇವರ ಮುಂಜಾನೆ ಬೀಜ ಊರಿ ಚಂಜನೆ ಹೂ ಬೆಳದ ಚಂಜಳಿ ಬೀಜ ಊರಿ ಮುಂಜಾನೆ ಹೂ ಬೆಳದ ಬ್ರಹ್ಮದೇವರ ಅಂತ ಪರಮಾತ್ಮನ ಸೇವಾ ಮಾಡಿದ ಕಾಲಕ್ಕೆ ಸುತ್ತ ಹತ್ತ ಹನ್ನೆರಡ್ ಇಪ್ಪತ್ನಾಕರೆಲ್ಲ ಪರಮದೇವರು ವೈನ ಸುದ್ದಿ ಸಾರ್ಲಕತ್ತು. ಹೌದು ಹೌದು ಭಕ್ತಿ ಲೀಡಾಯ್ತು ಭಕ್ತ ಮಂಡಲದ ಪರಮಾತ್ಮ ದ್ವಾರ ಪಾಲಕನ ಕರೆದು ಹೇಳ್ತಾನ ಪರಮ ದೇವರ ಸೇವಾ ನನಗ ವಿಷ್ಟ ಆಗ್ಯದ ಇಷ್ಟ ಆಗ್ಯದ ಸಂತೋಷ ಆಗ್ಯದ. ಹಳಿ ನಾರಾಯಣ ಗೌಡ ಬಂದ್ರ ಒಳಗ ಬಿಡಬ್ಯಾಡ್ರಿ ಅಂತ ಹೇಳ್ದ. ಬಿಡಬ್ಯಾಡ್ರಿ ಅಂದ್ರ ಕಾಲಕ್ಕ ತ್ರಿಕಾಲ ಜ್ಞಾನಿ ಇದ್ದ ನಾರಾಯಣ ಗೌಡ ಅವನು ನೀಲಿ ಮುತ್ತಿನ ಹೊತ್ತಿಗೆ ಓದುವಂತ ಮಾತ್ ಜ್ಞಾನಿ ಅವ. ಹೌದು ಹೌದು ನಾರಾಯಣ ಗೌಡ ಅವ ಕಾಶಿ ಕ್ಷೇತ್ರದಿಂದ ಬರುವ ಹೇಳಾಗ ತಿಳ್ಕೊಂಡು ಬಂದ ಹಿಂಗೆ ಹಾದ್ರ ಪರಮಾತ್ಮನ ಜಾಗದೊಳಗ ನನಗ ಜಾಗ ಸಿಗುದಿಲ್ಲ ಪರಮಾತ್ಮನ ಸೇವಾಕ ನನಗ ಪರವಾನಗಿ ಸಿಗುದಿಲ್ಲ ಮೊದಲೇ ತಿಳ್ಕೊಂಡು ನಾರಾಯಣಗೌಡ ಹೇಳುತ್ತಂದ ಕಪಟ ರೀತಿ ಕಪಟ ರೀತಿಯಿಂದ ಯಾವ ಪ್ರಕಾರ ಪರಮಾತ್ಮಗ ಹೇಳಿ ಪರಮಾತ್ಮನ ತಿಳಿ ಯಾವ ಪ್ರಕಾರ ಕೆಡಿಸ್ತಾನ ಪರಮದೇವರ ಸೇವಾ ಯಾವ ಪ್ರಕಾರ ಬಿಡಿಸ್ತಾನ. ಸೂರಾಮ ದೇವಿ ತನ್ನ ಪ್ರಾಣ ರಾಜ್ಯ ಬಿಟ್ಟು ಕೈಲಾಸ ಮಂದಿರಕ್ಕೆ ಹೋಗಿ ಪರಮಾತ್ಮನ ಕೂಡ ಹಠ ಹಿಡಿದು ವೀರ ಸೂರ ಭೀರ ಮಗನ ಯಾವ ಪ್ರಕಾರ ಪಡ್ಕೊಂಡು ಬರ್ತಾಳ ಪಡ್ಕೊಂಡು ಬರ್ತಾಳ ಅಂತಕ್ಕಂತ ಒಂದು ಸತ್ಯ ಸುಂದರವಾದಂತಹ ಜಾಲನ ಹಾಡಿ ಹಾಡಿ ಮುಂದಿನ ಕಲಾವಿದರಿಗೆ ಪಾಳಿ ಕೊಡು. ಆಗಲಿ ಆಗಲಿ.